ಅವಕಾಶ ಕೊಡು ಒಮ್ಮೆ ಕೊಟ್ಟು ನೋಡು ನಾನು ಬೆಳೆಯುವ ಪರಿಯನ್ನ ನೋಡು ಒಂದಿಷ್ಟೇ ಇಷ್ಟು ಹಸಿಮಣ್ಣು ಗೆಳೆಯ ಬೀಜ ಬಿತ್ತಿ ಮೊಳಕೆ ಎಡದು ಎತ್ತರ ಎತ್ತರದ ಮರವಾಗಿ ಬೀಗುತ್ತೇನೆ ಅಕ್ಕಿ ಪಕ್ಷಿಗಳಿಗೆ ಆಸರಿಯಾಗುತ್ತೇನೆ ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನಿಂದ ಗಂಡು ಕೊಡುವಂತ ಕೇವಲ ಒಂದು ಹಣುವನ್ನ ಬ್ರಹ್ಮಾಂಡ ಮಾಡುವಂತ ಶಕ್ತಿ ಭಗವಂತ ಕೊಟ್ಟಿರೋದು ಎಣ್ಣಿಗೂ ಮಾತ್ರ ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಸಮಾನರೇ ಅಲ್ವೇನ್ರಿ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗೆ ಒಂದಿಷ್ಟು ಹಸಿ ಮಣ್ಣು ಅನ್ನುವಂತಹ ವಿಶೇಷವಾದ ಕವಿತೆಯನ್ನು ಕುರಿತು ಮಾತನಾಡ್ತೀನಿ ಈ ಕವಿತೆಯನ್ನ ಬರೆದಿರೋರು ರೂಪಾ ಹಾಸನ ಅನ್ನೋ ಬನ್ನಿ ರೂಪಾ ಹಾಸನ ಆ ಕವಿಯತ್ರಿಯ ಪರಿಚಯವನ್ನು ಮಾಡ್ಕೊಳ್ಳೋಣ ಕವಯತ್ರಿ ಪರಿಚಯ ರೂಪ ಆಸನ ಅವರ ಹುಟ್ಟೂರು ಮೈಸೂರು ರೂಪ ಆಸನ ಅವರ ಹುಟ್ಟೂರು ಮೈಸೂರು ಅವ್ರಿ ಆದರೂ ಹಾಸನ ಅಂತೇಳಿ ಅವ್ರ ಹೆಸರು ಜೊತೆಗೆ ಸೇರ್ಕೊಂಡಿದೆ ಮದ್ದೂರು ಅರಕಲಗೋಡು ಗೌರಿಬಿದನೂರುಗಳಲ್ಲಿ ಶಿಕ್ಷಣ ಪಡೆದ ಇವರು ಬಿ ಕಾಮ್ ಪದವಿದಾರೆ ಸಾಹಿತ್ಯ ಕ್ಷೇತ್ರ ಅಲ್ಲ ಇವರು ಹಾಗಿದ್ದಾಗಲೀನು ಎಂಥ ಪ್ರಖರವಾದಂಥ ಕವಿತೆಗಳನ್ನು ರಚನೆ ಮಾಡಿದ್ದಾರೆ ನೋಡ್ರಿ ಇವರ ಭವ್ಯವಾದಂಥ ಆಸಕ್ತಿಯನ್ನು ಮೆಚ್ಕೊಳ್ಬೇಕು ಕೊಂಡಾಡಲೇಬೇಕು ಶಿಕ್ಷಣ ನೋಡಿ ಗೌರಿ ಬಿದಿನೂರುಗಳಲ್ಲಿ ಶಿಕ್ಷಣ ಪಡೆದ ಇವರು ಬಿಕಾಂ ಪದವೀಧರ ಬಿಕಾಂ ಗ್ರಾಜ್ಯುಯೇಟ್ ಪ್ರಸ್ತುತ ವಾಸ್ತವ್ಯ ಆಸನದಲ್ಲಿ ಪ್ರಸ್ತುತ ಪ್ರಸ್ತುತ ಅವರು ವಾಸ ಮಾಡ್ತಾ ಇರೋದು ಇರೋದು ಆಸನದಲ್ಲಿ ಪ್ರೇರಣಾ ವಿಕಾಸ ವೇದಿಕೆ ಎಂಬ ಮಕ್ಕಳ ಪರ ಸ್ವಯಂ ಸೇವಾ ಸಂಸ್ಥೆಯೊಂದನ್ನು ಹುಟ್ಟುಹಾಕಿ ಕಳೆದ ಹತ್ತು ವರ್ಷಗಳಿಂದ ಅದರ ಮೂಲಕ ಮಕ್ಕಳ ಮಾನಸಿಕ ಬೌದ್ಧಿಕ ವಿಕಾಸಕ್ಕಾಗಿ ಪ್ರಯೋಗಾತ್ಮಕ ಕಾರ್ಯಕ್ರಮಗಳ ಮೂಲಕ ಶ್ರಮಿಸುತ್ತಿದ್ದಾರೆ ಮಕ್ಕಳ ಬದುಕು ಹೇಗೆ ಉಜ್ವಲ ಗಳಿಸಬಹುದು ಅಂತೇಳಿ ಯೋಚನೆ ಮಾಡ್ತಾ ಒಂದು ವಿಶೇಷವಾದಂಥ ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ ಹತ್ತು ವರ್ಷಗಳಿಂದ ಅದರಲ್ಲಿ ತೊಡಕೊಂಡಿದ್ದಾರೆ ವಿಶೇಷವಾದಂಥ ರಚನಾತ್ಮಕ ಕಾರ್ಯಗಳನ್ನು ರೂಪಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಅಂಗವಿಕಲ ಮತ್ತು ಹಳ್ಳಿಗಳ ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ದುಡಿಯುವ ಇವರ ಸೇವೆಯನ್ನು ಗುರುತಿಸಿ ಧಾರವಾಡದ ಚಿಲಿಪಿಲಿ ಬಳಗ ಶಿಕ್ಷಣ ಸಿರಿ ಅಂತಾನೆ ರೂಪ ಹಾಸನ ಅವರಿಗೆ ಶಿಕ್ಷಣ ಸಿರಿ ಪ್ರಶಸ್ತಿ ನೀಡಿದೆ ಆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಇವರ ಹಲವು ಕವನಗಳು ಮರಾಠಿ ಭಾಷೆಗೆ ಅನುವಾದಗೊಂಡಿವೆ ಏನ್ರಿ ಅಂತ ಸುಕೃತಾರಿ ಒಬ್ಬ ಹೆಣ್ಮಗಳು ಬರೆದಿರುವಂತಹ ಕವಿತೆಗಳನ್ನ ಮರಾಠಿ ಭಾಷೆಗೆ ಅನುವಾದ ಮಾಡಿದ್ದಾರೆ ಮತ್ತು ಅಷ್ಟು ಅದೆಲ್ಲ ನಾವು ಗರ್ವ ವಿಚಾರ ರೂಪಾಸನ ಅವರ ಕವಿತೆಗಳನ್ನ ಮರಾಠಿ ಭಾಷೆಗೆ ಅನುವಾದಗೊಂಡಿದೆ ಅಂತ ಹೇಳೋದು ಇದೆಯಲ್ಲ ಅದು ಬಹಳ ಸಂತೋಷ ಪಡುವಂಥ ವಿಚಾರ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ಶ್ರಮಿಸುತ್ತಿರುವ ಇವರು ಕರ್ನಾಟಕ ಲೈಂಗಿಕ ವೃತ್ತಿ ನಿರತರ ಸ್ಥಿತಿಗತಿ ಅಧ್ಯಯನ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕ ಲೈಂಗಿಕ ವೃತ್ತಿ ನಿರತರ ಸ್ಥಿತಿಗತಿಯನ್ನು ಕುರಿತು ಅಧ್ಯಯನ ನಡೆಸ್ತಾ ಇದ್ದಾರೆ ಅಂತೇಳಿ ಮಹಿಳಾ ಪರ ಚಿಂತಕಿಯಾಗಿರುವ ಇವರ ಕಾವ್ಯ ವಿಮರ್ಶೆ ಕ್ಷೇತ್ರದಲ್ಲಿ ಕೃತಿ ಪ್ರಕಟಿಸಿದ್ದಾರೆ ಮಹಿಳಾ ಪರ ಲೇಖಕಿಯಾಗಿರುವಂತ ಇವರು ಕಾವ್ಯ ಮತ್ತು ವಿಮರ್ಶೆ ಕ್ಷೇತ್ರದಲ್ಲಿ ಕೃತಿಯನ್ನ ರಚನೆ ಮಾಡಿದ್ದಾರೆ ನೋಡೋಣ ಅದಕ್ಕೆ ಹೇಳ್ತಾರೆ ಕವನ ಸಂಕಲನಗಳು ಇವ್ರದು ರೂಪಾಸನವನ ಕವನ ಸಂಕಲನ ಒಂದಿಷ್ಟು ಹಸಿಮಣ್ಣು ಪ್ರಸ್ತುತ ನಾವು ಪದ್ಯ ಏನಿದೆಯೋ ಇದೆಯೋ ಅದರದು ಬಾಗಿಲಾಚೆಯ ಮೌನ್ಯ ಲಹರಿ ಕಡಲಿಗೆ ಎಷ್ಟೊಂದು ಬಾಗಿಲು ಗಳಿಗೆ ಬಟ್ಟಲ ತಿರುವುಗಳಲ್ಲಿ ತನ್ನಷ್ಟಕ್ಕೆ ವಿಶೇಷವಾದಂಥ ಕವನ ಸಂಕಲನಗಳು ಇವು ಓದಲೇಬೇಕಾದಂಥವು ಬಹಳ ಸಕ್ಸಾಗಿದೆ ವಿಚಾರ ವಿಮರ್ಶೆ ರೂಪಾಸನ ಅವ್ರು ಬರ್ದಿರೋದು ಅಂಕಣ ಸಂಕಲನ ಏಮೆ ಮಹಿಳೆ ಮತ್ತು ಆಧುನಿಕತೆಯ ಸವಾಲುಗಳು ಮಹಿಳೆಗೆ ಹಕ್ಕುಗಳೇನೋ ಇವೆ ಮಹಿಳೆಗೆ ಹಕ್ಕುಗಳೇನೋ ಇವೆ ಆದರೆ ಚಲಾಯಿಸೋದಕ್ಕೆ ಸಾಧ್ಯ ಇದೆಯಾ ಬಹಳ ಸೊಗಸಾಗಿದೆ ನೋಡ್ರಿ ಇವೆಲ್ಲವೂ ಕೂಡ ಮುಂದಕ್ಕೆ ನೋಡೋಣ ಶಿವಮೊಗ್ಗ ಕರ್ನಾಟಕ ಸಂಘದ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಪ್ರಶಸ್ತಿ ಮಾತೃಶ್ರೀ ರತ್ನಮ್ಮ ಹೆಗಡೆ ಪುಸ್ತಕ ಪ್ರಶಸ್ತಿ ಅತ್ತಿಮಬ್ಬೆ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ಆಮಾನ ಪ್ರಶಸ್ತಿಗಳು ಇವರ ಸಾಹಿತ್ಯ ಸೇವೆಗೆ ಸಂದ ಗೌರವಗಳಾಗಿವೆ ಇವರ ಸಮಾಜ ಸೇವೆಗಾಗಿ ಸದ್ಭಾವನಾ ಪ್ರಶಸ್ತಿ ದೊರೆತಿದೆ ಇವರ ಸಮಾಜ ಸೇವೆಗಾಗಿ ಸದ್ಭಾವನಾ ಅನ್ನುವಂತಹ ವಿಶೇಷವಾದಂತಹ ಪ್ರಶಸ್ತಿ ಸಿಕ್ಕಿದೆ ಮುಂದಕ್ಕೆ ಪಠ್ಯವಸ್ತು ಮತ್ತು ಆಶಯ ಒಂದಿಷ್ಟು ಹಸಿಮಣ್ಣು ಅನ್ನುವಂಥ ಈ ಕವಿತೆ ಏನ್ ಕೊಟ್ಟಿದೆ ಅದರ ವಿಷಯ ಏನು ಮತ್ತು ಅದರಿಂದ ಹೊರಡುವಂತ ಆಶಯ ಸಂದೇಹ ಸಂದೇಶ ಏನು ಸಂದೇಶದ ಪರಂಪರೆ ಏನು ಅನ್ನುವಂಥ ವಿಚಾರವನ್ನು ಇಲ್ಲಿ ಕುರಿತು ಮಾತಾಡ್ತಾರೆ ಮಹಿಳೆಯ ಭೌತಿಕ ರಚನೆಯ ಕಾರಣದಿಂದಾಗಿ ಅವಳನ್ನು ಅಬಲೆಯಾಗಿ ನಿರೂಪಿಸಿ ಅವಳ ವ್ಯಕ್ತಿತ್ವದ ವಿಕಾಸವನ್ನು ನಿರಾಕರಿಸಲಾಗಿದೆ ಬಹಳ ಮುಖ್ಯವಾಗಿ ಅವಳ ದೇಹ ರಚನೆ ಭೌತಿಕ ದೇಹ ರಚನೆಯನ್ನ ಗಮನಿಸಿಕೊಂಡು ನೋಡಿ ಎಷ್ಟು ಸೊಗಸಾಗಿದೆ ಅಂತ ಮಹಿಳೆಯ ಭೌತಿಕ ರಚನೆಯ ಕಾರಣದಿಂದ ಅವಳನ್ನು ಅಬಲೆಯಾಗಿ ನಿರೂಪಿಸಿ ಖಂಡಿತವಾಗೂ ಅವಳನ್ನು ಅಬಲೆ ಅಂತೇಳಿ ಈ ಕಾಲಕ್ಕೂ ಕರೀತಾ ಇದೀವಲ್ರಿ ಎಂತ ದುರಂತ ಗೊತ್ತಾಯ್ತಾ ಅದಾಯ್ತಾ ಹೆಣ್ಮಕ್ಳನ್ನ ಅಂತ ಕರಿತಿದ್ದೀವಿ ನಾವು ಸೃಷ್ಟಿ ಅಂತೇಳಿ ಕರೆದ ಮೇಲೂ ಕೂಡ ಅಬಲೆ ಹೇಗಾಗ್ತಾ ಇದ್ದಾಳೆ ಆಯ್ತಾ ಸ್ತ್ರೀ ಎಂದರೆ ಇಷ್ಟೇ ಸಾಕೆ ಅಥವಾ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಪ್ಪಬ್ಬ ತಂದೆ ಮಗುವ ತಬ್ಬಿದಾಕೆ ಅಪ್ಪಬ್ಬ ಎಂಥ ವಿಶೇಷವಾದಂತ ನೆಲೆಯಲ್ಲಿ ಜಿ ಎಸ್ ವಿರುದ್ರಪ್ಪ ಅವರು ಯೋಚನೆ ಮಾಡಿದ್ರು ರೀ ಮಹಿಳೆಯ ಭೌತಿಕ ರಚನೆಯ ಕಾರಣದಿಂದ ಅವಳನ್ನು ಅಬಲೆಯಾಗಿ ನಿರೂಪಿಸಿ ಅವಳ ವ್ಯಕ್ತಿತ್ವ ಅಬಲೆ ಅಂತೇಳಿ ಅವಳನ್ನು ನಿರೂಪಿಸಿ ಯಾವುದನ್ನು ಪುರುಷ ಸಮಾಜ ಅಷ್ಟೇನೇನಿಲ್ಲ ಅವಳ ವ್ಯಕ್ತಿತ್ವದ ವಿಕಾಸವನ್ನು ನಿರಾಕರಿಸಲಾಗಿದೆ ಅವಳ ವ್ಯಕ್ತಿತ್ವದ ಅವಳು ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡಬಲ್ಲಳು ಅನ್ನುವಂಥ ವಿಚಾರವನ್ನು ಕೂಡ ನಿರಾಕರಿಸಲಾಗಿದೆ ಅಂತ ಸಮಾನತೆಗಾಗಿ ಹೆಣ್ಣಿನ ಕೂಗು ಇಂದು ನೆನ್ನೆಯದಲ್ಲ ಹೌದಲ್ವೇನ್ರಿ ನಾನು ನಿನ್ನ ಸಮಕ್ಕೆ ಹೋರಾಡಬಲ್ಲೆ ನಾನು ನಿನ್ನ ಸಮಕ್ಕೆ ನಿಂತ್ಕೊಳ್ಳಬಲ್ಲೆ ನೀನು ಸಾಧಿಸಿದ್ದನ್ನ ನಿನಗಿಂತಲೂ ಮೀರಿ ಸಾಧಿಸಬಲ್ಲೆ ಅಂತೇಳಿ ಹೇಳುವ ಚೈತನ್ಯ ಇದೆಯಲ್ಲ ಹೆಣ್ಮಕ್ಳು ಆ ಕೂಗು ಇವತ್ತಿಂದು ನೆನೆಯದಲ್ಲ ಪುರುಷ ಪ್ರಧಾನ ಸಮಾಜಕ್ಕೆ ಅದು ಅಪಸ್ವರದಂತೆ ಕೇಳುತ್ತಿದೆ ನಾನು ನಿನಗಿಂತಲೂ ಮಿಗಿಲಾಗಿ ಸಾಧಿಸಬಲ್ಲೆ ನಿನಗಿಂತಲೂ ಮಿಗಿಲಾಗಿ ನಿಲ್ಲಬಲ್ಲೆ ಅನ್ನುವಂತ ವಿಚಾರಗಳು ಪುರುಷ ಸಮಾಜಕ್ಕೆ ಸಹಜವಾಗಿ ಅಪಸ್ವರ ಅಂತ ಅನ್ಸುತ್ತೆ ಎಲ್ಲಿ ನಾವು ಕೀಳಾಗ್ಬಿಡ್ತೀವೋ ಅನ್ನುವಂತಹ ಭಾವನೆ ಬಹಳ ಕೇವಲವಾಗಿ ಯೋಚನೆ ಮಾಡ್ತಾ ಇದ್ದಾನೆ ಪುರುಷ ಅಂತ ಅನ್ಸುತ್ತೆ ತನ್ನ ಅಂತಸತ್ವದ ಮೂಲಕ ತನ್ನ ಅಸ್ಮಿತೆಯನ್ನು ತಾನು ತನ್ನೋ ತನ್ನದು ಅನ್ನುವಂಥ ಅಸ್ಮಿತೆಯನ್ನ ಸಾಬೀತುಪಡಿಸುವ ಸವಾಲಿನ ಕಾಲ ಇದಾಗಿದೆ ಅಂತ ಗಂಡಿಗಿಂತಲೂ ಕೂಡ ನಾನೇನು ಕಡಿಮೆ ಅಲ್ಲ ಅನ್ನುವಂತಹ ಸವಾಲನ್ನ ಹೆಣ್ಮಗಳು ಸ್ವೀಕಾರ ಮಾಡ್ಕೊಂಡಿದ್ದಾಳೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ತನಗೊಂದಿಷ್ಟು ಅವಕಾಶ ದೊರೆತರೆ ಹಸಿಮಣ್ಣು ಅನ್ನೋಂಥದ್ದು ಅವಕಾಶ ಅಂತ ಭಾವನೆ ಮಾಡ್ಕೊಳ್ಬೇಕು ನಾವು ಪುರುಷ ಪ್ರಧಾನ ವ್ಯವಸ್ಥೆನೇ ತನಗೊಂದಿಷ್ಟು ಅವಕಾಶದ ಅರ್ಥ ತನ್ನ ಸಾಮರ್ಥ್ಯವನ್ನು ಪ್ರಕಟಿಸಬಲ್ಲೆ ಎಂಬ ಆತ್ಮವಿಶ್ವಾಸದ ಧ್ವನಿ ಸಮಾನತೆಯ ಪರ ಇರುವ ಎಲ್ಲರ ಧ್ವನಿಯೂ ಆಗಿದೆ ಅಲ್ವೇನ್ರಿ ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಸಮಾನತೆಯ ಪರವಾಗಿ ಯಾರ ಧ್ವನಿ ಇದೆಯೋ ಅವರೆಲ್ಲರಿಗೂ ಕೂಡ ಈ ತರದ್ದೇ ಒಂದು ಆಶಯ ಇದೆ ಅಂತ ಮಾತಾಡ್ತಾ ಇರೋದು ಆ ಥರದ್ದೊಂದು ಧ್ವನಿ ವಿಶೇಷವಾಗಿ ಇದ್ರೊಳ್ಳೆ ಈ ಕವಿತೆ ಅಡಗಿದೆ ಅಂತ ಹೇಳಿ ಮುಂದಕ್ಕೆ ನೋಡೋಣ ಇಂದು ಮಹಿಳೆ ಶಿಕ್ಷಿತಳಾಗಿ ಎಲ್ಲಾ ರಂಗದಲ್ಲಿಯೂ ಮುಂಚೂಣಿಯಲ್ಲಿದ್ದಾಳೆ ಸಂತೋಷವಾದಂತ ವಿಚಾರ ಆದರೂ ಹಂಗಿದ್ದಾಗ್ಯೂ ಕೂಡ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭಗಳು ಅವಳಿಗೆ ಎಲ್ಲೆ ಕಟ್ಟುಗಳನ್ನು ರೂಪಿಸಿವೆ ಅಂತ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂದರ್ಭಗಳು ಅವಳಿಗೆ ಎಲ್ಲೆ ಕಟ್ಟುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಅಂತೇಳಿ ವಿದ್ವಾಂಸರ ಅಭಿಮತ ಮತ್ತು ಆ ಥರದೊಂದು ವಾತಾವರಣ ಇದ್ರೂ ಇರಬಹುದೇನೋ ಒಂದಿಷ್ಟು ಬೆಂಬಲ ಉತ್ತೇಜನ ದೊರೆತರೆ ಆಕೆ ತನ್ನ ಅಸ್ಮಿತೆಯನ್ನು ಕಂಡುಕೊಳ್ಳಬಲ್ಲಲು ಎಂಬುದು ಕವನದ ವಸ್ತುವಾಗಿದೆ ಒಂದಿಷ್ಟು ಬೆಂಬಲ ಒಂದಿಷ್ಟು ಹಸಿ ಮಣ್ಣು ಅಂತಾರೆ ಅದೇ ಹಸಿ ಮಣ್ಣಿನಲ್ಲೇ ಒಂದು ಬೀಜ ಮೊಳಕೆ ಹೊಡೆಯೋದಕ್ಕೆ ಸಾಧ್ಯ ಆಗೋದು ಯಮ್ಮರವಾಗಲಿಕ್ಕೆ ಸಾಧ್ಯ ಆಗೋದು ಅದನ್ನೇ ಒಂದಿಷ್ಟು ಅವಕಾಶ ಅನ್ನುವಂಥದ್ದನ್ನ ಒಂದಿಷ್ಟು ಹಸಿ ಮಣ್ಣು ಅಂತೇಳಿ ವಿಶೇಷವಾದ ನೆಲೆಯಲ್ಲಿ ರೂಪ ಹಾಸನ ಅವರು ಮಾತಾಡ್ತಾ ಇರೋದು ಹೆಣ್ಣಿನ ಅನನ್ಯತೆ ಅಂತ ಸಾಮರ್ಥ್ಯ ಅಸ್ಮಿತೆಗೆ ಹಸಿಮಣ್ಣು ರೂಪಕವಾಗಿ ಅಭಿವ್ಯಕ್ತಿ ಪಡೆದಿದೆ ಹಸಿಮಣ್ಣು ಅನ್ನುವಂಥದ್ದು ರೂಪಕವಾಗಿ ಅಭಿವ್ಯಕ್ತಿಯನ್ನು ಪಡ್ಕಂಡಿದೆ ಹಸಿಮಣ್ಣೆಂಬ ಅವಕಾಶದಲ್ಲಿ ಬೀಜ ಮಳೆತು ಹೆಮ್ಮರವಾಗಿ ಜೀವ ಸಂಕುಲಗಳಿಗೆ ಆಸರಿಯಾಗುವಂತೆ ತಾನು ಅವಕಾಶ ಸಿಕ್ಕರೆ ಸಾಧಿಸಬಲ್ಲೆನೆಂಬ ಛಲ ಹೆಣ್ಣಿನ ಆತ್ಮವಿಶ್ವಾಸದ ಪ್ರತೀಕವಾಗಿದೆ ನಾನು ಏನೇನು ಬೇಕಾದರೂ ಸಾಧಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇದೆಯಲ್ಲ ಅದು ಎಷ್ಟು ಸೊಗಸಾಗಿದೆ ನೋಡ್ರಿ ಹೆಣ್ಣು ಅಂತ ಮುಂದಕ್ಕೆ ನೋಡೋಣ ಬನ್ನಿ ಒಂದಿಷ್ಟು ಹಸಿ ಮಣ್ಣು ಕವಿತೆ ಒಂದ್ಸಾರಿ ಓದ್ಬಿಡ್ತೀನಿ ಒಂದಿಷ್ಟು ಒಂದಿಷ್ಟು ಒಂದಿಷ್ಟೇ ಇಷ್ಟು ಹಸಿ ಮಣ್ಣು ನೀಡು ಗೆಳೆಯ ನನ್ನದೇ ಕಲ್ಪನೆ ಬೆರೆಸಿ ಸುಂದರ ಮನೆಯಾಗುತ್ತೇನೆ ಚಿತ್ರ ವಿಚಿತ್ರ ಕಲಾಕೃತಿಯಾಗುತ್ತೇನೆ ಮಡಿಕೆ ಕುಡಿಕೆ ಕುಂಡವಾಗುತ್ತೇನೆ ಎಲ್ಲ ಒಂದಿಷ್ಟೇ ಇಷ್ಟು ಹಸಿ ಮಣ್ಣಿನಿಂದ ಒಂದಿಷ್ಟೇ ಇಷ್ಟು ಹಸಿಮಣ್ಣು ಗೆಳೆಯ ಬೀಜ ಬಿತ್ತಿ ಮೊಳಗೆ ಎತ್ತರ ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ ಅಕ್ಕಿ ಪಕ್ಷಿಗಳಿಗೆ ಆಸರಿಯಾಗುತ್ತೇನೆ ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನಿಂದ ನಿನ್ ನೀ ನನ್ನ ಚಂದದ ಹಕ್ಕಿ ಮಾಡಿಯೂ ಹಾರದಂತೆ ರೆಕ್ಕೆ ಕತ್ತರಿಸಿ ಗುರಿ ಸೇರದಂತೆ ಕಾಲು ಕತ್ತರಿಸಿ ಹಾಡದಂತೆ ನಾಲಿಗೆ ಕತ್ತರಿಸಿದರೂ ನಾ ಬೆಳವ ಪರಿಗೆ ಬೆರಗಾಗಿ ನನ್ನ ಕತ್ತು ಕತ್ತರಿಸಿದರೂ ಸರಿಯೇ ಒಂದಿಷ್ಟೇ ಇಷ್ಟು ಹಸಿಮಣ್ಣು ಗೆಳೆಯ ನಾ ಅದರಲ್ಲೇ ಹೂತು ಪರಿಪಕ್ವವಾಗಿ ಮಾಗಿ ತ್ರಿವಿಕ್ರಮನಂತೆ ಬೆಳೆದು ಕಲ್ಪವೃಕ್ಷವಾಗಿ ಹೊರಹೊಮ್ಮುತ್ತೇನೆ ಯೋಚಿಸಿ ಗೆಳೆಯ ದಯಮಾಡಿ ಯೋಚಿಸಿ ಗೆಳೆಯ ಎಲ್ಲ ಒಂದಿಷ್ಟು ಎಷ್ಟೇ ಇಷ್ಟು ಹಸಿಮಣ್ಣಿನ ಪ್ರಶ್ನೆಯಷ್ಟೇ ಅಪ್ಪ ಇಷ್ಟೊಂದು ಕೇಳ್ಕೊಬೇಕೇನ್ರಿ ಒಂದು ಹೆಣ್ಣು ಅವಕಾಶ ಕೊಡು ನಾನು ಬೆಳಿತೀನಿ ಅನ್ನೋದಕ್ಕೆ ಇದನ್ನು ಓದ್ತಾ ಇದ್ದಾಗ ಮರಣ ಸಂಕಟ ಆಗೋಗುತ್ತೆ ರೂಪ ಹಾಸನ ಅವರು ಇನ್ನೆಂತಹ ಸಂದಿಗ್ಧ ವಾತಾವರಣವನ್ನು ಕಂಡುಂಡಿದ್ರು ನನಗೆ ಗೊತ್ತಿಲ್ಲ ಆ ಕಾರಣಕ್ಕೆ ಈ ತರದೊಂದು ಭವ್ಯವಾದಂತಹ ಕವಿತೆ ಉಟ್ಕೊಳ್ತು ಅಂತ ಅನ್ಸುತ್ತೆ ಬನ್ನಿ ಈ ಕವಿತೆಯ ಒಳರಚನೆಗಳು ಸಂರಚನೆಗಳು ಹೇಗಿದಾವೆ ಅಂತೇಳಿ ನೋಡೋಣ ಒಂದಿಷ್ಟು ಒಂದಿಷ್ಟೇ ಇಷ್ಟು ಹಸಿ ಮಣ್ಣು ನೀಡು ಗೆಳೆಯ ಕೇಳ್ತಾ ಇರೋದು ನೇರವಾಗಿ ಹೆಣ್ಣು ಗಂಡನ್ನ ಕೇಳ್ತಾ ಇರೋದು ಗಂಡನಲ್ಲ ಗಂಡನ ಗಂಡನ್ನೂ ಆಗಬಹುದು ಅಂತ ಅನ್ನಿಸ್ತದೆ ಯಾಕಂದ್ರೆ ಬಿಗಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ತಾಳೆ ಹೆಣ್ಣು ಒಂದಿಷ್ಟೇ ಇಷ್ಟು ಒಂದಿಷ್ಟೇ ಇಷ್ಟು ಹಸಿ ಮಣ್ಣು ನೀಡು ಗೆಳೆ ಹಸಿ ಮಣ್ಣು ಅಂತಂದ್ರೆ ನಾವಿಲ್ಲಿ ಅವಕಾಶ ಅಂತೇಳಿ ಭಾವಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಅವಕಾಶದಿಂದ ವಂಚಿತಳಾಗಿದ್ದಾಳೆ ಅಂತ ಹೆಣ್ಣು ಎಂತ ದುರಂತ ರೀ ಎಂತ ದುರಂತ ಎಲ್ಲರೂ ಕೂಡ ಹೆಣ್ಣಿನಿಂದ ಪುನೀತರಾಗ್ತಾ ಇದ್ದಾರೆ ಹೆಣ್ಣನ್ನ ಹೆಣ್ಣಿನ ಸಂಸರ್ಗದಿಂದ ಪುನೀತರಾಗ್ತಾ ಇದ್ದಾರೆ ಚೈತನ್ಯವನ್ನ ಹೆಚ್ಚಿಸ್ಕೊತಾ ಇದ್ದಾರೆ ಪ್ರೇರಣೆ ಪ್ರಭಾವಗಳನ್ನ ಪಡ್ಕೊಂಡಿದ್ದಾರೆ ಆದ್ರೂ ಕೂಡ ಹೆಣ್ಣಿಗೆ ಇನ್ನೂ ಅವಕಾಶಗಳು ಕೊಡಬೇಕು ನಾವು ನಮ್ಮ ಕಾಲ್ ಅಡಿಯಲ್ಲಿ ಅವಳಿದ್ದಾಳೆ ಅಂತಂದ್ರೆ ಎಂಥ ದುರಂತವಾದಂತ ವ್ಯವಸ್ಥೆಯಲ್ಲಿ ಇದ್ದೀವಿ ರೀ ನಾವು ಹೆಣ್ಣು ಇಷ್ಟೊಂದು ಅಂಗಲಾಚಿ ಬೇಕಾ ನಮ್ಮ ಸೃಷ್ಟಿಕರ್ತಳು ಅವಳು ಅನ್ನುವಂಥದ್ದನ್ನು ಮರ್ತಿದ್ದೀವಿ ನಾವು ನೋಡಿ ಏನ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ವಜ್ಞ ಮಹಾಶಯ ಹೇಳ್ತಾ ಇರೋದು ಹೆಣ್ಣನ್ನು ಒನ್ನನ್ನು ಅಣ್ಣಾದ ಮರಗಳನ್ನು ಕಣ್ಣಲ್ಲಿ ಕಂಡು ಮನದಲ್ಲಿ ಬಯಸದಿಹ ಅಣ್ಣಗಳು ಯಾರು ಸರ್ವಜ್ಞ ಅಂತ ಹೇಳ್ತಾ ಇರೋದು ಹೆಣ್ಣನ್ನು ಒನ್ನನ್ನು ಅಣ್ಣಾದ ಮರಗಳನ್ನು ಅಣ್ಣಾದ ಮರಗಳನ್ನ ಕಣ್ಣಲ್ಲಿ ಕಂಡು ಮನದಲ್ಲಿ ಬಯಸದಿಹ ಅಣ್ಣಗಳು ಯಾರ ಸರ್ವಜ್ಞ ಹಾಗಿದ್ದಾಗೇನು ಕೂಡ ಎಣ್ಣನ್ ಯಾಕೆ ಕಾಲಲ್ಲಾಕಂತ ಉಳಿತಾ ಇದ್ದೀವಿ ನನಗಿಂತಲೂ ಮೇಲ್ ಹೊಲ್ಟೋಗ್ತಾಳಲ್ಲ ಅನ್ನುವಂಥ ಅಸೂಯೆಯನ್ನ ಇಟ್ಕೊಂಡಿದ್ದೀವಿ ಕೇಳ್ತಾ ಇರೋದು ನೋಡಿ ಎಷ್ಟು ಪ್ರಾಮಾಣಿಕವಾಗಿದೆ ಒಂದಿಷ್ಟು ಒಂದಿಷ್ಟೇ ಇಷ್ಟು ಹಸಿಮಣ್ಣು ಗೆಳೆಯ ನನ್ನದೇ ಕಲ್ಪನೆ ಬೆರೆಸಿ ಸುಂದರ ಮನೆಯಾಗುತ್ತೇನೆ ಅಂತ ಅದ್ಭುತ ರೀ ಹೆಣ್ಣೊಂದು ಕಲಿತರ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ದೊಡ್ಡ ದೊಡ್ಡವ್ರು ಮಾತಾಡೋದು ಯಾಕೆ ಅಂತಂದ್ರೆ ಅವಳಲ್ಲಿರುವಂತ ನಿಸ್ವಾರ್ಥ ಗಂಡಲ್ಲಿ ಇಲ್ಲ ಅಂತ ಗಂಡ ವ್ಯವಹಾರಿಕವಾಗಿ ಯೋಚನೆ ಮಾಡಿದ್ರೆ ಹೆಣ್ಣು ಭಾವನಾತ್ಮಕವಾಗಿ ಯೋಚನೆ ಮಾಡ್ತಾಳೆ ಆ ಕಾರಣಕ್ಕೋಸ್ಕರನೇ ಬ್ರಹ್ಮ ಹಡೆಯುವ ಶಕ್ತಿಯನ್ನ ಗಂಡಕ್ಕೆ ಕೊಡದೇ ಹೆಣ್ಣು ಕೊಟ್ಟ ಅಂತ ಅನ್ನಿಸ್ತದೆ ಅಲ್ವಾ ಆ ತರದೊಂದು ಚೈತನ್ಯ ಸಂಯಮ ಸಾಧನೆ ಇರುವುದು ಹೆಣ್ಣಿಗೆ ಮಾತ್ರ ಅಂತ ಅನ್ನಿಸ್ತದೆ ನೋಡಿ ಆಗಿದ್ದಾಗಿನೂ ಕೂಡ ಬೇಲಾಡುವಂತ ಇಂಥ ಪರಿಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ರೂಪ ಆಸನ ನನ್ನದೇ ಕಲ್ಪನೆ ಬೆರೆಸಿ ಸುಂದರ ಮನೆಯಾಗುತ್ತೇನೆ ಮನೆ ಚೊಕ್ಕಟವಾಗಿರಬೇಕು ಅಂತ ಹೆಣ್ಮಗಳೇ ಬೇಕು ಅಂತ ಸುಂದರ ಮನೆಯಾಗುತ್ತೇನೆ ಮನೆ ಎಲ್ಲರೂ ಬದುಕೋದಕ್ಕೆ ಸಾಧ್ಯ ಆಗುವಂತ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವಂತ ಒಂದು ಭೌತಿಕ ರಚನೆ ಮನೆ ಅಂತ ಆ ಥರದಂದು ಮನೆ ಆಗ್ತೀನಿ ನಾನು ಅಂತೇಳಿ ಹೆಣ್ಮಗಳು ಹೇಳ್ತಾ ಇರೋದು ನೀನು ಅವಕಾಶ ಕೊಡಬೇಕು ಅಷ್ಟೇ ಹೇಳ್ತಾರ ನೋಡಿ ನನ್ನದೇ ಕಲ್ಪನೆ ಬೆರೆಸಿ ಸುಂದರ ಮನೆಯಾಗುತ್ತೇನೆ ಚಿತ್ರ ವಿಚಿತ್ರ ಕಲಾಕೃತಿಯಾಗುತ್ತೇನೆ ನೀನು ನೆನೆಸಿಕೊಳ್ಳಲಾಗದ ಊಹೆ ಮಾಡಲಾಗದ ಕಲ್ಪನೆ ಮಾಡಿಕೊಳ್ಳಲಾಗದಂತ ಚಿತ್ರ ವಿಚಿತ್ರವಾದಂಥ ಕಲ್ಪನೆಯಾಗಬಲ್ಲೆ ನಾನು ಅವಕಾಶ ಕೊಡು ಮಾತಾಡ್ತಾ ಇರೋದು ಮಡಿಕೆ ಕುಡಿಕೆ ಕುಂಡವಾಗುತ್ತೇನೆ ಎಲ್ಲವೂ ಕೂಡ ಬದುಕುವುದಕ್ಕೆ ಜೀವನ ನಡೆಸುವುದಕ್ಕೆ ಮುಂದುವರಿಯುವುದಕ್ಕೆ ಬೇಕಾಗುವಂಥವು ಮಡಿಕೆ ಕುಡಿಕೆ ಕುಂಡವಾಗುತ್ತೇನೆ ಕುಂಡವಾಗುತ್ತೇನೆ ಅಂತ ಹೇಳ್ತಾರೆ ನನಗೆ ವಿಶಾಲವಾದನ್ನು ಭೂಮಿಯನ್ನು ಕೊಡು ಸಾರಸತ್ವವನ್ನು ಬಿಟ್ಟು ಹೆಮ್ಮರವಾಗುತ್ತೇನೆ ಅನ್ನೋದಕ್ಕಿಂತಲೂ ನೋಡಿ ಎಷ್ಟು ಕೇಳ್ತಾ ಇದ್ದಾಳೆ ನಾನು ಕುಂಡವಾಗುತ್ತೇನೆ ಅಂದರೆ ನೀನು ವಿಧಿಸಿರುವಂಥ ಚೌಕಟ್ಟಿನಲ್ಲೇ ಬದುಕಿಕೊಂಡು ಬೆಳೆಯಬಲ್ಲೆ ನಾನು ಅಂತ ಹೇಳ್ತಾ ಇರೋದು ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನಿಂದ ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣು ಹಸಿಮಣ್ಣು ಅಂದ್ರೆ ಅವಕಾಶ ಅವಕಾಶ ಸ್ವಾತಂತ್ರ್ಯವನ್ನ ಕೊಡುವಂತ ರೇ ಯ ಮನುಷ್ಯ ಅಂತ ಮೇಲೆ ಯಾರು ಯಾರನ್ನರಿ ಸ್ವಾತಂತ್ರ್ಯ ಕೇಳಬೇಕಾಗಿರೋದು ಹುಟ್ಟಿದ ತಕ್ಷಣನೇ ಅವರು ಸ್ವಾತಂತ್ರ್ಯರು ಆದರೂ ಕೂಡ ನಮ್ಮ ವ್ಯವಸ್ಥೆ ಯಾವ ರೀತಿ ಮಾಡ್ಬಿಡ್ತೇವೆ ನೋಡಿ ಗಂಡಿನ ಕೈ ಕೆಳಗಡೆನೆ ಹೆಣ್ಣು ಬದುಕಬೇಕು ಅನ್ನುವಂಥ ಹೀನಾಯವಾದಂಥ ಸ್ಥಿತಿ ಇದೆಯಲ್ಲ ಆ ಸ್ಥಿತಿ ಒತ್ತಾಯಿಸಿದ ಕವಿತೆ ಅನ್ಸುತ್ತೆ ಇದು ನೋಡಿ ಮಡಿಕೆ ಕುಡಿಕೆ ಕುಂಡವಾಗುತ್ತೇನೆ ಎಲ್ಲ ಒಂದು ಇಷ್ಟೇ ಇಷ್ಟು ಮಣ್ಣಿನಿಂದ ಅಂತ ಹೇಳ್ತಾರೆ ನೋಡಿ ಅವಕಾಶ ಸಿಕ್ಕಾಗ ಸ್ವಾತಂತ್ರ್ಯ ದೊರೆತಾಗ ನಾನು ಏನಾಗಬಲ್ಲೆ ಎಂದು ಹೆಣ್ಣು ಜೀವ ಹೇಳುತ್ತಿರುವುದು ಅವಕಾಶ ಸಿಕ್ತಾಗ ಸ್ವತಂತ್ರ ಸಿಕ್ತಾಗ ನಾನು ಏನೆಲ್ಲ ಆಗ್ಬಲ್ಲೆ ಅಂತ ಒಂದು ಹೆಣ್ಣು ಜೀವ ಹೇಳ್ತಾ ಇರೋದು ಮನೆಯಾಗುತ್ತೇನೆ ಅಂತ ಇದ್ದಾನೆ ಚಿತ್ರ ವಿಚಿತ್ರ ಕಲಾಕೃತಿಯೂ ಆಗುತ್ತೇನೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಲ್ವೇನ್ರಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಎನ್ನುವ ಹಾಗೆ ಹೆಣ್ಣು ಏನೇನೋ ಆಗಬಲ್ಲಳು ಆದರೆ ಅವಕಾಶ ಅವಕಾಶವನ್ನು ಹಸಿಮಣ್ಣು ಸಿಗಬೇಕಷ್ಟೇ ಆದರೆ ಅವಕಾಶ ಅನ್ನುವಂತ ಹಸಿ ಮಣ್ಣು ಸಿಗಬೇಕು ಅಷ್ಟೇ ಮುಂದಕ್ಕೆ ನೋಡಿ ಒಂದಿಷ್ಟೇ ಇಷ್ಟು ಹಸಿಮಣ್ಣು ನೀಡುಗೆಳೆಯ ಮತ್ತದೇ ಕೋರಿಕೆ ಬೀಜ ಬಿತ್ತಿ ಮೊಳಕೆಯೊಡೆದು ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ ಅಕ್ಕಿ ಪಕ್ಷಿಗಳಿಗೆ ಆಸರಿಯಾಗುತ್ತೇನೆ ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನಿಂದ ಎಷ್ಟು ಸೊ ರೀ ಒಂದಿಷ್ಟೇ ಇಷ್ಟು ಹಸಿಮಣ್ಣು ನೀಡುಗೆಳೆಯ ನೀನು ಪೂರ್ಣ ಸ್ವಾತಂತ್ರ್ಯವನ್ನು ಏನು ಕೊಡಬೇಡ ಪೂರ್ಣ ಅವಕಾಶವನ್ನು ಏನು ಕೊಡಬೇಡ ನಿನ್ನನ್ನು ತಳಕ ಹಾಕೊಂಡು ನನ್ನನ್ನ ಮೇಲೆ ಏನು ನಾನು ಹೇಳ್ತಾ ಇಲ್ಲ ಒಂದಿಷ್ಟೇ ಇಷ್ಟು ಅವಕಾಶವನ್ನು ಕೊಡು ಅದರಲ್ಲೇ ನಾನು ಬೆಳ್ಕೊಳ್ಬಲ್ಲೆ ಅಂತ ಮಾತಾಡ್ತಾ ಇರೋದು ಒಂದು ಹೆಣ್ಣು ಜೀವ ಹೇಗಿದೆ ನೋಡ್ರಿ ನೋಡಿ ಬೀಜ ಬಿತ್ತಿ ಮೊಳಕೆ ಎತ್ತರ ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ ಬೀಜ ಬಿತ್ತಿ ಬಹಳ ಸೊಗಸಾಗಿ ನಮ್ಮ ಕೀರ್ತಿನಾಥ ಅಥವಾ ಅವರು ಒಂದು ಮಾತೇಳ್ತಾರೆ ನೀ ಕೊಟ್ಟ ಅಣುವನ್ನು ಎಣ್ಣೆ ಹೇಳೋದು ಇದನ್ನ ನೀ ಕೊಟ್ಟ ಹಣವನ್ನು ಬ್ರಹ್ಮಾಂಡ ಮಾಡುವಂತ ಶಕ್ತಿ ನನಗೆ ಮಾತ್ರ ಅಂತೇಳಿ ಒಂದು ಹೆಣ್ಣನ್ನು ಎಣ್ಣೆ ಹೇಳುತ್ತೆ ಎಂತ ಅಪರೂಪಾಲುವೆ ಅದು ವಾಸ್ತವ ಸತ್ಯನೂ ಕೂಡ ಹೌದು ಆ ರಿಯಾಲಿಟಿ ಒಪ್ಕೊಳ್ಬೇಕು ಗಂಡು ಕೊಡುವಂತ ಕೇವಲ ಒಂದು ಅಣುವನ್ನ ಬ್ರಹ್ಮಾಂಡ ಮಾಡುವಂತ ಶಕ್ತಿ ಭಗವಂತ ಕೊಟ್ಟಿರೋದು ಎಣ್ಣಿಗು ಮಾತ್ರ ಎಂಥ ಸೊಗಸಾಗಿದೆ ಅಲ್ವೇನ್ರಿ ಆ ರೀತಿ ಬ್ರಹ್ಮಾಂಡವನ್ನ ರೂಪಿಸುವಂತ ಹೆಣ್ಣನ್ನ ನಾವು ಕಾಲ ಪದತಲದಲ್ಲಿ ಇಟ್ಕೊಂಡಿದ್ದೀವಲ್ಲ ಕಾಲ ಅಡಿಯಲ್ಲಿ ಇಟ್ಕೊಂಡಿದ್ದೀವಲ್ಲ ಇದು ದುರಂತ ಹೀಗೆ ಯಾಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದ್ದೀವಲ್ಲ ಅದು ದುರಂತ ಬೀಜ ಬಿತ್ತಿ ಮೊಳಕೆಯೊಡೆದು ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ ನೀ ಕೊಟ್ಟ ಸ್ವತಂತ್ರದಿಂದ ನಾನು ಏನಾಗ್ತೀನಿ ಅಂತ ಬೀಜ ಬಿತ್ತಿ ಮೊಳಕೆಯೊಡೋದು ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ ನನ್ನಿಂದ ಉಪಯೋಗ ಆಗುವ ಹಾಗೆ ಬದುಕುತ್ತೇನೆ ಅಂತೇಳಿ ಮಾತಾಡ್ತಾ ಇರೋದು ಆಯ್ತಾ ಹಾಗೆ ಬದುಕ್ತೀನಿ ನಾನು ಅವಕಾಶವನ್ನು ಕೊಡು ಅಕ್ಕಿ ಪಕ್ಷಿಗಳಿಗೆ ಆಸರೆಯಾಗುತ್ತೇನೆ ಅಕ್ಕಿ ಪಕ್ಷಿಗಳಿಗೆ ಆಸರೆಯಾಗುತ್ತೇನೆ ವ್ಯವಹಾರಿಕ ದೃಷ್ಟಿಯಿಂದಲ್ಲ ಎಷ್ಟು ನಾನು ಆಸರೆ ಆಗ್ತೇನೆ ಅಂತ ಹೆಣ್ಣು ಮಾತ್ರ ಅದನ್ನ ಯೋಚನೆ ಮಾಡಕ್ಕೆ ಸಾಧ್ಯ ರೀ ಆಸರೆ ಆಗ್ತೀನಿ ಅಂತ ಹೇಳೋದು ಮತ್ತೆ ಎಲ್ಲವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಇರೋದು ಒಪ್ಪಿಕೊಳ್ಳೋದು ತುಳಿತಕ್ಕೆ ಒಳಗಾಗೋದು ಮತ್ತೆ ತುಳಿತಕ್ಕೆ ಒಳಗಾಗಿಯೂ ಕೂಡ ದನಿಯನ್ನು ಬಚ್ಚಿಡೋದು ಮುಚ್ಚಿಟ್ಕೊಳ್ಳೋದು ಇವೆಲ್ಲವೂ ಸಾಧ್ಯ ಆಗೋದು ಹೆಣ್ಣಿಗೆ ಮಾತ್ರನೇ ಆ ಕಾರಣಕ್ಕೇನೆ ಹೆಣ್ಣನ್ನ ಸೃಷ್ಟಿ ಅಂತಾರೆ ಹೆಣ್ಣನ್ನ ತಾಯಿ ಅಂತಾರೆ ಈ ಥರದನ್ನೆಲ್ಲ ಕರೀತಾರೆ ಯಾಕೆ ಅಂತಂದರೆ ಆ ಥರದ ಒಂದು ಅದಮ್ಯವಾದಂಥ ಶಕ್ತಿ ಹೆಣ್ಣಿಗೆ ಮಾತ್ರ ಇದೆ ಅಂತ ಬಹುತೇಕರಿಗೆಲ್ಲ ಗೊತ್ತಿದೆ ಆ ಕಾರಣಕ್ಕೆ ಅವರೆಲ್ಲ ಆ ವಿಚಾರಗಳಲ್ಲಿ ಹೆಣ್ಣನ್ನು ನೋಡ್ತಾರೆ ಬೀಜ ಬಿತ್ತಿ ಮೊಳಕೆ ಇಡೋದು ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ ಅಕ್ಕಿ ಪಕ್ಷಿಗಳಿಗೆ ಆಸರೆಯಾಗುತ್ತೇನೆ ಆಗುತ್ತೇನೆ ನನಗೆ ಅಂಥ ಅವಕಾಶ ಸಿಕ್ಕಿದಾಗ ನಾನು ಒಬ್ಬಳೇ ಸ್ವಾರ್ಥಿಯಾಗಿ ಬದುಕಲ್ಲ ಅಕ್ಕಿ ಪಕ್ಷಿಗಳಿಗೆ ನಿನ್ನದ ನಿನ್ನವರಿಗೆ ನಿನ್ನವರಿಗೆ ನಿನ್ನ ವಂಶಕ್ಕೆ ನಿನ್ನ ಮುಂದಿನವರಿಗೆ ನಿನ್ನ ಮುಂದಿನ ತಲೆಮಾರಿಗೆ ನಾನು ಆಸರಿಯಾಗಿ ಬದುಕುತ್ತೇನೆ ನಾನು ಒಬ್ಬಳೇ ಸ್ವಾರ್ಥಿಯಾಗಿರಲ್ಲ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು ಎಲ್ಲ ಒಂದಿಷ್ಟೇ ಇಷ್ಟು ಹಸಿ ಮಣ್ಣಿನಿಂದ ಎಲ್ಲ ಒಂದಿಷ್ಟೇ ಇಷ್ಟು ಹಸಿ ಮಣ್ಣು ಎಲ್ಲ ನೀ ಕೊಡುವ ಇಷ್ಟೇ ಇಷ್ಟು ಸ್ವಾತಂತ್ರ್ಯದಿಂದ ಅವಕಾಶದಿಂದ ಅಷ್ಟೇ ಹಸಿಮಣ್ಣೆಂಬ ಅವಕಾಶದಲ್ಲಿ ಬೀಜ ಮಳತು ಎಮ್ಮರವಾಗಿ ಜೀವ ಸಂಕುಲಗಳಿಗೆ ಆಸರೆಯಾಗುವಂತೆ ತಾನು ಅವಕಾಶ ಸಿಕ್ಕರೆ ಸಾಧಿಸಬಲ್ಲನೆಂಬ ಛಲ ಹೆಣ್ಣಿನ ಆತ್ಮವಿಶ್ವಾಸದ ಪ್ರತೀಕವಾಗಿದೆ ಹೆಣ್ಣಿನ ಆತ್ಮವಿಶ್ವಾಸದ ಪ್ರತೀಕ ಹೌದಲ್ರೀ ನಾನು ಹೆಮ್ಮರವಾಗ್ತೀನಿ ಹೆಮ್ಮರವಾಗಿ ಹಕ್ಕಿ ಪಕ್ಕಿಗಳಿಗೆಲ್ಲ ಆಸರೆಯಾಗುತ್ತೇನೆ ಅಂತೇಳಿ ಮಾತಾಡ್ತಾ ಇರೋದು ಎಂತ ಭವ್ಯವಾದಂತ ಕಲ್ಪನೆಯನ್ನ ರೂಪ ಹಾಸನ ಅವರು ಕಟ್ಕೊಟ್ಟಿದ್ದಾರೆ ಮುಂದೆ ನೋಡೋಣ ನೀ ನನ್ನ ಚಂದದ ಹಕ್ಕಿ ಮಾಡಿಯೂ ಇದಂತೂ ಯಾತನೆ ತರಿಸುವಂತ ರೀ ನೀ ನನ್ನ ಚಂದದ ಹಕ್ಕಿ ಮಾಡಿ ಅಂದ್ರೆ ಅವಕಾಶ ಕೊಟ್ಟಿಯೂ ಅಂತಂದ್ಬಿಟ್ಟು ನೋಡಿ ನೀ ನನ್ನ ಚಂದದ ಹಕ್ಕಿ ಮಾಡಿಯೂ ಹಾರದಂತೆ ರೆಕ್ಕೆ ಕತ್ತರಿಸಿ ಗುರಿ ಸೇರದಂತೆ ಕಾಲು ಕತ್ತರಿಸಿ ಹಾಡದಂತೆ ನಾಲಿಗೆ ಕತ್ತರಿಸಿದರೂ ನಾ ಬೆಳವ ಪರಿಗೆ ಬೆರಗಾಗಿ ನನ್ನ ಕತ್ತು ಕತ್ತರಿಸಿದರೂ ಸರಿಯೇ ಒಂದಿಷ್ಟು ಹಸಿಮಣ್ಣು ಕೊಡು ಅಂತ ಹೇಳ್ತಾ ನೋಡಿ ನಿನ್ ನೀನ್ ಕೊಟ್ಟ ಹಸಿಮಣ್ಣಿನಿಂದಾಗಿ ಅಂದ್ರೆ ನೀ ಕೊಟ್ಟ ಸ್ವಾತಂತ್ರ್ಯದಿಂದಾಗಿ ನೀ ಕೊಟ್ಟ ಅವಕಾಶದಿಂದ ನಾನು ಬೆಳೆಯುವಂಥ ಎತ್ತರವನ್ನ ನೋಡಿ ನಾ ಬೆಳೆಯುವಂಥ ಪರಿಯನ್ನ ನೋಡಿ ನಾನು ಬೆಳೆದಿರುವಂಥ ಉತ್ಸಾಹವನ್ನ ನೋಡಿ ನೀನು ಬಾಲವನ್ನ ಕಟ್ ಮಾಡಬೇಕು ಅಂತಲೋ ಸ್ವಾತಂತ್ರ್ಯವನ್ನ ಮೊಟಕು ಮಾಡಬೇಕು ಅಂತಲೋ ನಿನ್ನ ವಿವೇಚನೆಗೆ ಅನ್ನಿಸಿದ ರೀತಿಯಲ್ಲಿ ಅಂತ ಅದು ಬಾಲನಾದ್ರೂ ಆಗಿರ್ಲಿ ಸ್ವಾತಂತ್ರ್ಯನಾಗಿರ್ಲೋ ಅಥವಾ ಆಗಲಿ ಅವಕಾಶನಾದ್ರೂ ಆಗಿರ್ಲಿ ನೋಡಿ ನೀ ನನ್ನ ಚಂದದ ಹಕ್ಕಿ ಮಾಡಿಯು ಹಾರದಂತೆ ರೆಕ್ಕೆ ಕತ್ತರಿಸಿ ಹಾರದಂತೆ ರೆಕ್ಕೆ ಕತ್ತರಿಸಿದರು ಗೊತ್ತಾಯ್ತ ಗುರಿ ಸೇರದಂತೆ ಕಾಲು ಕತ್ತರಿಸಿ ಗುರಿ ಸೇರದಂತೆ ಕಾಲು ಕತ್ತರಿಸಿ ಅಂತ ಹೆಣ್ಣಿನ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂತ ಅವಿವೇಕ ಇದೆಯಲ್ರಿ ಅದು ದುರಂತ ಅಂತ ಅಲ್ಲಾರೆ ಹೆಣ್ಣು ಅಮ್ಮ ಆಗಿದ್ದಾಳೆ ಹೆಣ್ಣು ಹೆಂಡತಿ ಆಗಿದ್ದಾಳೆ ಹೆಣ್ಣು ಮಗಳಾಗಿದ್ದಾಳೆ ಹೆಣ್ಣು ಅಕ್ಕ ಆಗಿದ್ದಾಳೆ ಹೆಣ್ಣು ತಂಗಿ ಆಗಿದ್ದಾಳೆ ಅಜ್ಜಿ ಆಗಿದ್ದಾಳೆ ಇನ್ನು ಏನೇನು ಆಗಿರುವಂತ ಈ ಹೆಣ್ಣನ್ನ ನಮ್ಮ ಕೈಯಲ್ಲಿ ಆಗದೇ ಇರುವಂಥ ಸ್ವಾತಂತ್ರ್ಯವನ್ನ ಅವಳು ಬಳಸಿಕೊಂಡು ಏನೇನೋ ಆಗಬಲ್ಲಳು ಅನ್ನುವಂಥ ವಿಚಾರ ನಮಗೆ ಗೊತ್ತಿದ್ದೇ ಬಹುಶಃ ಅವಳಿಗೆ ಅವಕಾಶವನ್ನ ಮೊಟಕು ಮಾಡ್ತಾ ಇದ್ದೀವಿ ಅಂತ ಅನ್ಸ್ತದೆ ಈ ಕಾರಣಕ್ಕೋಸ್ಕರ ಗಂಡು ಸಮಾಜಕ್ಕೊಂದ್ಸಾರಿ ಪುರುಷ ಸಮಾಜಕ್ಕೊಂದ್ಸಾರಿ ಉಗಿದುಕೊಳ್ಬೇಕು ಅಂತ ಅನ್ನಿಸುತ್ತೆ ನೀ ನನ್ನ ಚಂದದ ಅಕ್ಕಿ ಮಾಡಿಯು ಹಾರದಂತೆ ರೆಕ್ಕೆ ಕತ್ತರಿಸಿ ಗುರಿ ಸೇರದಂತೆ ಕಾಲು ಕತ್ತರಿಸಿ ಹಾಡದಂತೆ ನಾಲಿಗೆ ಕತ್ತರಿಸಿದರೂ ನಾ ಬೆಳೆವ ಪರಿಗೆ ನೋಡಿ ಚೆನ್ನಾಗಿದೆ ನಾ ಬೆಳೆವ ಪರಿಗೆ ಬೆರಗಾಗಿ ನನ್ನ ಕತ್ತು ಕತ್ತರಿಸಿದರೂ ಸರಿಯೇ ನನ್ನ ಬೆಳೆಯುವ ರೀತಿಗೆ ನಾನು ಪುಟಿತುಗೊಳ್ಳುವ ಚೈತನ್ಯವನ್ನ ಕಂಡ ಪರಿಗೆ ನೀನು ನನ್ನ ಕತ್ತು ಕತ್ತರಿಸಿದರೂ ಸರಿಯೇ ಒಂದಿಷ್ಟು ಹಸಿಮಣ್ಣು ಕೊಡು ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಡು ಒಂದಿಷ್ಟು ಅವಕಾಶ ಕೊಡುವಂತೇಳಿ ಬೇಲಾಡ್ತಾ ಇರೋದು ಎಂತ ದುರಂತ ಅವಕಾಶ ದೊರೆತು ನಾನು ಬೆಳೆಯುವ ಪರಿಗೆ ಬಳಕೆಯ ಸಿರಿಗೆ ಸಾಧಿಸಿದ ಪರಿಗೆ ನೀ ಬೆರಗಾಗಿ ನನ್ನ ಅವಕಾಶವನ್ನು ಕೊನೆಗೊಳಿಸಿದರೂ ಬೇಸರವಿಲ್ಲ ಅವಕಾಶ ಕೊಡು ಅವಕಾಶ ಕೊಡು ಒಮ್ಮೆ ಕೊಟ್ಟು ನೋಡು ನಾನು ಬೆಳೆಯುವ ಪರಿಯನ್ನು ನೋಡು ಅಂತೇಳಿ ಕೇಳ್ಕೊತಾ ಇರೋದು ಎಂತ ದುರಂತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಮಾತಾಡ್ತೀವಿ ಶಿವಪ್ಪ ತನ್ನ ಹೆಂಡತಿಯನ್ನು ತಲೆ ಮೇಲೆ ಕೂರಿಸ್ಕೋತಾನೆ ತೊಡೆ ಮೇಲೆ ಕೂರಿಸ್ಕೋತಾನೆ ಇನ್ನೊಬ್ಬ ಹೃದಯದಲ್ಲೇ ಇಟ್ಕೊಳ್ತಾನೆ ಇವುಗಳನ್ನು ಕಂಡುಂಡಿದ್ರೂ ಕೂಡ ನಾವು ಹೆಣ್ಣು ಮಕ್ಕಳನ್ನು ಯಾಕೆ ಹೀನಾಯವಾಗಿ ಕಾಣ್ತಾ ಇದೀವಿ ಹೆಣ್ಣಿನಿಂದಲೇ ಇಹವು ಹೆಣ್ಣಿನಿಂದಲೇ ಪರವು ಹೆಣ್ಣನ್ನಲ್ಲದ ಅಣ್ಣಗಳು ಯಾರು ಸರ್ವಜ್ಞ ಅಂತೇಳಿ ಕರ್ಕೋತೀವಿ ಹಾಗಿದ್ದಾಗಿಯೂ ಕೂಡ ಹೆಣ್ಣನ್ನು ಯಾಕೆ ಇಷ್ಟು ನಿರಾಕರಿಸ್ತಾ ಇದೀವಿ ಅನ್ನುವಂಥದ್ದು ಗೊತ್ತಾಗಲಿಲ್ಲ ಈ ಎಲ್ಲ ವಿಚಾರ ಪುರುಷ ಸಮಾಜ ಮತ್ತೊಮ್ಮೆ ಮಗದೊಮ್ಮೆ ಆಲೋಚಿಸಬೇಕು ಅಂತ ಅನ್ಸುತ್ತೆ ನೋಡೋಣ ಬನ್ನಿ ಮುಂದಕ್ಕೆ ಏನು ಹೇಳ್ತಾರೆ ಅಂತ ಒಂದಿಷ್ಟೇ ಇಷ್ಟು ಹಸಿಮಣ್ಣು ನೀಡು ಗೆಳೆಯ ನಾ ಅದರಲ್ಲೇ ಹೂತು ಪರಿಪಕ್ವವಾಗಿ ಮಾಗಿ ತ್ರಿವಿಕ್ರಮನಂತೆ ಬೆಳೆದು ಕಲ್ಪವೃಕ್ಷವಾಗಿ ಹೊರಹೊಮ್ಮುತ್ತೇನೆ ಯೋಚಿಸಿ ಗೆಳೆಯ ದಯಮಾಡಿ ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನ ಪ್ರಶ್ನೆಯಷ್ಟೇ ಇಷ್ಟನ್ನು ಬೇಡ್ಕೊತಾ ಇದ್ದಾಳೆ ನೋಡಿ ಹೆಣ್ಮಗಳು ಒಂದಿಷ್ಟೇ ಇಷ್ಟು ಹಸಿಮಣ್ಣು ನೀಡು ಗೆಳೆಯ ಒಂದಿಷ್ಟೇ ಎಷ್ಟು ಅವಕಾಶವನ್ನು ಕೊಡು ನಾ ಅದರಲ್ಲೇ ಹೂತು ನಾನು ಅದರಲ್ಲೇ ಊತು ಪರಿಪಕ್ವವಾಗಿ ಮಾಗಿ ಪರಿಪಕ್ವವಾಗಿ ನೋಡಿ ಎಷ್ಟು ಸಕ್ಸಸ್ ಆಗಿದೆ ಪರಿಪಕ್ವ ಅನ್ನುವಂಥ ಪದ ಇದೆಯಲ್ಲ ಬಹಳ ತೂಕದು ಘನತೆ ಇರುವಂಥ ಪದ ಪರಿಪಕ್ವವಾಗಿ ಅಂತ ಅನ್ಬಿಟ್ಟು ಇನ್ನು ಇಂದು ಮುಂದೆ ಆಲೋಚನೆಯನ್ನು ಮಾಡಿ ಅದಾಯ್ತಾ ಯಾವುದ ರೀ ಯಾವುದೇ ರೀತಿಯ ಅವಿವೇಕ ಸಾಗದಂತೆ ಯಾವುದೇ ರೀತಿಯ ಅವಿವೇಕ ನಡೆಯದಂತೆ ನಾನು ಪ್ರಕಟಗೊಳ್ಳುತ್ತೇನೆ ಅಂತೇಳಿ ಮಾತಾಡ್ತಾ ಇರೋದು ಪರಿಪಕ್ವವಾಗಿ ಮಾಗಿ ತ್ರಿವಿಕ್ರಮನಂತೆ ಬೆಳೆದು ಎಂತ ಬೃಹದಾಕಾರವಾಗಿ ಬೆಳೆದು ಅಂತ ಅನ್ಬಿಟ್ಟೆ ಕೆಲಸದಿಂದ ಆಲೋಚನೆಗಳಿಂದ ಅಂತ ಕಲ್ಪವೃಕ್ಷವಾಗಿ ವರ ವರವೊಮ್ಮುತ್ತೇನೆ ಕಲ್ಪರೊಕ್ಷ ತನ್ನ ತನ್ನ ಹುಟ್ಟನ್ನ ತನ್ನ ಜೀವಮಾನವನ್ನ ಇತರ ಒಳ ಇತರರ ಒಳಿತಿಗಾಗಿ ಮೀಸಲಿಡುವಂಥದ್ದು ಕಲ್ಪವೃಕ್ಷ ತನಗೋಸ್ಕರ ಅಲ್ಲ ಅಂತ ಕಲ್ಪವೃಕ್ಷವಾಗಿ ಹೊರವೊಮ್ಮುತ್ತೇನೆ ಯೋಚಿಸು ಗೆಳೆಯ ದಯಮಾಡಿ ಹೆಣ್ಮಗಳು ನಾನು ಯೋಚಿಸು ಗೆಳೆಯ ಎಂಥ ಮಾರ್ಧವತೆ ಇದೆ ನೋಡ್ರಿ ಗೆಳೆಯ ಅಂತೇಳಿ ಕರೆಯೋದ್ರಲ್ಲಿ ಅಂಥ ಮಾರ್ಧವತೆಯನ್ನು ಸ್ವೀಕಾರ ಮಾಡಿ ಹೆಣ್ಮಗಳು ನನ್ನ ಹಾಗೆ ಅಂತೇಳಿ ನಾನೇನು ನಿನಗೆ ಅವಕಾಶವನ್ನು ಕೊಡೋದು ಸ್ವಾತಂತ್ರ್ಯವನ್ನು ಕೊಡುವುದು ನೀನು ನನ್ನ ಸಮಕ್ಕೆ ಇದೆಯಾ ಅಂತೇಳಿ ಎಲ್ಲರೂ ಮಾತಾಡ್ತೀವ ಆ ಥರದ್ದೆಲ್ಲ ಮಾತಾಡೋಲ್ಲ ನಾವು ಎಲ್ಲಿ ನಮ್ಮ ಆತ್ಮಸಂಹಾನ ಆತ್ಮ ಸಂವಹನಕ್ಕೆ ಅವಮಾನ ಆಗೋಗುತ್ತೋ ಧಕ್ಕೆ ಬಂದ್ಬಿಡುತ್ತೋ ಅಂತೇಳಿ ಸಂಸ್ಕೃತಿ ಹೆಸರಿನಲ್ಲಿ ಅವಳನ್ನು ಕಟ್ಟಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ಕಲ್ಪವೃಕ್ಷವಾಗಿ ಹೊರಹೊಮ್ಮುತ್ತೇನೆ ಯೋಚಿಸಿ ಗೆಳೆಯ ದಯಮಾಡಿ ಎಲ್ಲ ಒಂದಿಷ್ಟೇ ಇಷ್ಟು ಮಣ್ಣಿನ ಪ್ರಶ್ನೆ ಅಷ್ಟೇ ಒಂದು ಅವಕಾಶದ ಪ್ರಶ್ನೆ ಅಷ್ಟೇ ಯೋಚನೆ ಮಾಡು ಹೇಳ್ತಾ ಇರೋದು ಬೇಡುವ ಪರಿಯಲ್ಲಿ ಧೀನತೆ ತುಂಬಿರು ಭಾಳ ದುಃಖ ಆಗುತ್ತೆ ಸಂಕಟ ಮರಣ ಸಂಕಟ ಇದು ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಸಮಾನರೇ ಅಲ್ವೇನ್ರಿ ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಇಬ್ರು ಸಮಾನರೇ ಹಾಗಿದ್ದಾಗ್ಯೂ ಹೆಣ್ಣನ್ನು ಬೇಡುವ ಪರಿಯಲ್ಲಿ ಮುಳುಗಿಸಿ ನಗುತ್ತಿರುವ ಪುರುಷ ಸಮಾಜವನ್ನು ಏನೆಂದು ಬಣ್ಣಿಸಬೇಕೋ ತಿಳಿಯದೆ ಒಂದಿಷ್ಟೇ ಇಷ್ಟು ಹಸಿಮಣ್ಣಿಗಾಗಿ ಅಂಗಲಾಚುತ್ತಿರುವುದು ದುರಂತ ಅಂತ ಅನ್ಸುತ್ತೆ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ಇಲ್ಲಿಗೆ ರೂಪ ಆಸನ ಅವರು ಬರೆದಿರುವ ಪದ್ಯ ಮುಕ್ತಾಯ ಆಗುತ್ತೆ ಈ ಪಥ್ಯದಿಂದ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೂ ಏನು ಅಂತಂದ್ರೆ ಹೆಣ್ಣು ನಮ್ಮ ಗುಲಾಮಳಲ್ಲ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು ಹೆಣ್ಣಿಗೆ ನಾವೇನು ಅವಕಾಶವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ ಹೆಣ್ಣು ಅವಕಾಶವನ್ನು ಕೊಡು ಅಂತ ಕೇಳ್ತಾ ಇರೋದ್ರಲ್ಲಿ ಧೀನತೆ ಏನು ಅಡಗಿಲ್ಲ ಗೊತ್ತಾಯ್ತಾ ಹೆಣ್ಣು ಅದನ್ನು ಕೇಳ್ತಾ ಇರುವಂಥ ಸೌಜನ್ಯವನ್ನು ಪ್ರಕಟ ಮಾಡ್ತಾ ಇದ್ದಾಳೆ ಅಷ್ಟೇ ಯಾರು ಯಾರಿಗೂ ಸ್ವಾತಂತ್ರ್ಯವನ್ನು ಅವಕಾಶವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ ಸೃಷ್ಟಿಯಲ್ಲಿ ಹೆಣ್ಣು ಮತ್ತು ಗಂಡು ಸಮಾನರೇ ಒಂದು ಮುಖಕ್ಕೆ ಎರಡು ಕಣ್ಣುಗಳು ಹೇಗೆ ಭೂಷಣವು ಸೃಷ್ಟಿಯಲ್ಲಿ ಹೆಣ್ಣು ಗಂಡು ಹಾಗೇನೆ ಎನ್ನುವಂಥ ಭಾವನೆಯನ್ನು ನೀವು ಈ ಪದ್ಯದಿಂದ ಕಲ್ತ್ಕೊಂಡ್ರೆ ತಿಳಿದುಕೊಂಡಿದ್ದೆ ಆದರೆ ಈ ಪದ್ಯವನ್ನು ಓದಿದಕ್ಕೆ ಸಾರ್ಥಕವಾಯಿತು ಅಂತೇಳಿ ನಾನಾದರೂ ಭಾವಿಸ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ